ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಏನು ಗುರು ಸೀನ್ ಅಂತಂದ್ರೆ, ಸಿ ಎಸ್ ಕೆ ಅವ್ರದ್ದು ಸಿಂಗ್ದು ಸಿ ಎಸ್ ಕೆ ಅವ್ರಿಗೆ ಪಾಪ ಈ ಸೀಸನಲ್ಲಿ ಏನೋ ಒಂಥರ ವರ್ಕೌಟ್ ಆಗ್ತಾ ಇಲ್ಲ, ಏನೋ ಒಂಥರ ಆಗೋಗ್ಬಿಟ್ಟಿದೆ ಅವ್ರಿಗಂತ ಎಲಕ್ಕಿಲ್ಲ ಅಂತ ಹೇಳ್ಬೋದು ಈ ಸೀಸನಲ್ಲಿ. ಸೊ ಆದ್ದರಿಂದ ಈ ಸೀಸನ್ ಆಲ್ಮೋಸ್ಟ್ ಇವ್ರು ಕ್ವಾಲಿಫೈ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಚಾನ್ಸ್ ಇದೆ, ಎಲ್ಲ ಮ್ಯಾಚ್ ಗೆದ್ರು ಕೂಡ ಕ್ವಾಲಿಫೈ ಆಗಬಹುದು, ಬಟ್ ಆದರೂ ಚಾನ್ಸಸ್ಸು ಆಲ್ಮೋಸ್ಟ್ ನಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಇವರಿಗೆ ಇನ್ನೂ ಒಂದು ಬಿಗ್ ಬ್ಲೋ ಆಗಿದೆ. ಅದೇನು ಅಂತಂದರೆ, ಮೋಯಿನ್ ಅಲಿ ಅವ್ರಿಗೆ ಇಂಜುರಿ ಆಗಿದೆ ಅಂತೆ, ಡೇಂಜರಸ್ ಇಂಜುರಿ ಆಗಿದೆ ಅಂತೆ. ಸೊ ಇಲ್ಲಿಂದ ರಿಕವರ್ ಆಗೋದು, ಇವತ್ತು ಫ್ಲೆಮಿಂಗ್ಸ್ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಇಲ್ಲಿಂದ ರಿಕವರ್ ಆಗೋದು ಇನ್ನು ಫ್ಯೂ ವೀಕ್ಸ್ ಆಗಬಹುದು ಅಂತ. ಅಂದರೆ ಫ್ಯೂ ವೀಕ್ಸ್ವರೆಗೂ, ಫ್ಯೂ ವೀಕ್ಸ್ ಅಂತಂದರೆ ಇನ್ನೂ ಒಂದು 3-4 ಮ್ಯಾಚು ಅಥವಾ 2-3 ಮ್ಯಾಚು ಆಡೋದಿಲ್ಲ ಮೋಯಿನ್ ಅಲಿ ಅವರು ಅಂತ ಹೇಳಿದ್ದಾರೆ. ಈ ಕಡೆ ನೋಡ್ತು ಅಂತಂದರೆ, ಸ್ಯಾಂಗ್ನರ್ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತೊಗೊಂಡಿದ್ರು ಮೋಯಿನ್ ಅಲಿ ಅವರ ಜಾಗದಲ್ಲಿ. ಅಂದರೆ ಮುಂಚೆನೇ ಇದ್ರು ಟೀಮಲ್ಲಿ ರೀಪ್ಲೇಸ್ ಮಾಡಿದರು ಪ್ಲೇಯಿಂಗ್ ಲೆವೆನಲ್ಲಿ. ಸೊ ಅವರು ಕೂಡ ಅಂಥ ಫಾರ್ಮಲ್ಲಿ ಏನೂ ಕಾಣಿಸ್ತಿಲ್ಲ ಮಿಚಿಲ್ ಸ್ಯಾಂಗ್ನರ್ ಅವರು. ಒಂಥರ ಮಿಲ್ನೆವರೆಗೂ ಇಂಜುರಿ, ದೀಪಕ್ ಶಾರ್ ಅವ್ರಿಗೂ ಇಂಜುರಿ. ಈ ಕಡೆ ನೋಡ್ತು ಅಂದರೆ ಇವ್ರಿಗೂ ಇಂಜುರಿ, ಎಲ್ಲರಿಗೂ ಮೇನ್ ಮೇನ್ ಪ್ಲೇಯರ್ಸ್ಗಳಿಗೆ ಒಂಥರ ಇಂಜುರಿ ಆಗಿರೋದ್ರಿಂದ ಸಿ ಎಸ್ ಕೆ ಅವ್ರಿಗೆ ಈ ಸಲ ನಸೀಬೇ ಇಲ್ಲ ಅಂತ ಹೇಳ್ಬೋದು ಮ್ಯಾಮ್. ಇನ್ನು ಆರು ಮ್ಯಾಚ್ ಗೆಲ್ಬೇಕು ಅಂತಂದರೆ ಸುಲಭದ ಮಾತಂತೂ ಅಲ್ವೇ ಅಲ್ಲ ಸಿ ಎಸ್ ಕೆಗೆ. ಒಂಥರ ನಿಮಗೆ ಸೀಸನ್ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂಥರ ಬಿಗ್ ಬ್ಲೋ, ದೀಪಕ್ ಶಾರ್ ಅವರು ಇಂಜುರಿ ಆಗಿದ್ದು, ದೀಪಕ್ ಶಾರ್ ಅವರು ಇದ್ರೆ ಒಂಥರ ಬೇರೆ ಕಥೆನೇ ಆಗಿರೋದು ಅಂತ ಅನಿಸುತ್ತೆ, ನನಗೆ ಅನಿಸುತ್ತೆ. ಬಟ್ ಆದರೂ ಕೂಡ ಮುಖೇಶ್ ಅವರು ಅವರಿಗೆ ಕೊಟ್ಟಿರುವಂಥ ಸ್ಥಾನನ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡಿದ್ದಾರೆ ದೀಪಕ್ ಶಾರ್ ಅವರ ಜಾಗದಲ್ಲಿ. ಒಂದೊಂದು ಮ್ಯಾಚ್ಗಳಲ್ಲಿ ಸರಿ ಓಡಿಸ್ಕೊಂಡಿದ್ದಾರೆ, ಒಂದೊಂದು ಮ್ಯಾಚಲ್ಲಿ ಬೇಗ ಬೇಗ ವಿಕೆಟ್ನ ತೆಗೆದಿದ್ದಾರೆ, ಗೆಲುವಿಗೆ ಕೂಡ ಕಾರಣ ಆಗಿದ್ದಾರೆ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ ಮೇಲೆ ಚೆನ್ನಾಗಿ ಬೌಲಿಂಗ್ ಮಾಡಿದರು ಮುಖೇಶ್ ಅವರು. ಸೊ ಅದನ್ನೆಲ್ಲ ಬಿಟ್ಟು ನೋಡ್ತು ಅಂದರೆ ಒಂಥರ ಬಿಗ್ ಬ್ಲೋ ಏನು ಅಂತಂದರೆ, ಮೇನ್ ಮೇನ್ ಪ್ಲೇಯರ್ಸ್ಗಳಿಗೆ ಇಂಜುರಿ ಆಗಿದ್ದು ಯಾವುದೇ ಟೀಮ್ ಆಗಲಿ ಮ್ಯಾಮ್, ಸಿ ಎಸ್ ಕೆ ಮಾತ್ರ ಅಂತಲ್ಲ. ಇವಾಗ ಮುಂಬೈ ಇಂಡಿಯನ್ಸ್ ಅವರಿಗೆ ಏನು ಇಂಜುರಿ ಆಗಿಲ್ಲ, ಬಟ್ ಲಕ್ ಅವರಿಗೆ ಫೇವರ್ ಮಾಡ್ತಾ ಇಲ್ಲ. ಇಲ್ಲೂ ಅಷ್ಟೇ, ಇವರಿಗೆ ಲಕ್ ಇದ್ರೂ ಕೂಡ ಇವರಿಗೆ ಇಂಜುರಿಗಳು, ಇಂಜುರಿನೂ ಒಂಥರ ನಿಮಗೆ ಲಕ್ ಅಂತಲೇ ಹೇಳ್ಬೋದು. ಸೊ ಲಕ್ಕಿಂದವ್ರಿಗೆ ಇಂಜುರಿ ಆಗೋದಿಲ್ಲ, ಲಕ್ ಇಲ್ಲದೆ ಇದ್ದವ್ರಿಗೆ, ನಸೀಬ್ ಇಲ್ಲದೆ ಇದ್ದವ್ರಿಗೆ ಇಂಜುರಿಗಳಾಗುತ್ತೆ. ಅದನ್ನ ಆರ್ ಸಿ ಬಿನೇ ಆಗ್ಬೋದು, ಸಿ ಎಸ್ ಕೆನೇ ಆಗ್ಬೋದು, ಮುಂಬೈ ಇಂಡಿಯನ್ಸೇ ಆಗ್ಬೋದು, ಯಾವುದೇ ಟೀಮ್ ಆಗ್ಬೋದು, ಈ ಥರ ಒಂಥರ ರಿಪೀಟೆಡ್ ಇಂಜುರಿಗಳಾಗ್ತಿದೆಯಲ್ಲ, ಅಂದರೆ ಒಂಥರ ಕನ್ಸಿಸ್ಟೆಂಟಾಗೆ ಇಂಜುರಿಗಳಾಗ್ತಿದೆಯಲ್ಲ ಸಿ ಎಸ್ ಕೆ ಟೀಮಲ್ಲಿ, ಅದೇನು ಅಂತ ಗೊತ್ತಿಲ್ಲ. ಈ ಸೀಸನ್ನು ಅವರಿಗೆ ನಸೀಬಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ. ಇನ್ನು 6-6 ಗೆದ್ಬಿಟ್ಟು ಇವರು ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇರುತ್ತೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ. ಇನ್ನು 6-6 ಯಾರೂ ಗೆದ್ದಿಲ್ಲ ಈ ಸೀಸನಲ್ಲಿ. ಅಂದರೆ ಇವರು ಸನ್ರೈಸರ್ಸ್ ಹೈದರಾಬಾದ್ ಅವರು ಮಾಡಿದ್ರು ಮಾಡ್ಬೋದು, 5 ಮ್ಯಾಚ್ನ ಸ್ಟ್ರೀಕಾಗಿ ಗೆದ್ದಿದ್ದಾರೆ. 6-6 ಗೆಲ್ಲಬೇಕು ಅಂತಂದರೆ ಒಂಥರ ಎಕ್ಸ್ಟ್ರಾ ಗುಂಡಿಗೇನೆ ಇರಬೇಕು, ಒಂಥರ ಏನಿರಬೇಕು, ಕಿಚ್ಚಿರಬೇಕು, ಲಕ್ಕು ಇರಬೇಕು, ಎಲ್ಲ ಇರಬೇಕು, ಏನೇನು ಇರಬೇಕು ಎಲ್ಲ ಇರಬೇಕು. ಬಟ್ ಒಂದೊಂದು ಸೀಸನ್ ಏನಾಗುತ್ತೆ ಅಂತಂದರೆ, ಟೀಮ್ ಚೆನ್ನಾಗಿದ್ರು ಕೂಡ 100% ಎಫರ್ಟ್ ಹಾಕಿದ್ರೂ ಕೂಡ, ಇವಾಗ ಮುಂಬೈ ಇಂಡಿಯನ್ಸ್ ಅವರು 100% ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಏನೂ ಅವ್ರ ಕಡೆ ಲಕ್ ವರ್ಕೌಟ್ ಆಗ್ತಿಲ್ಲ. ಸೊ ಒಂದೊಂದು ಸೀಸನು ಟೀಮ್ ಚೆನ್ನಾಗಿದ್ರು ಕೂಡ ವರ್ಕೌಟ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಒಂದೊಂದು ಸೀಸನ್ ಹೆಂಗಾಗುತ್ತೆ ಅಂತಂದರೆ, ಟೀಮೇ ಚೆನ್ನಾಗಿರೋದಿಲ್ಲ, ಒಂಥರ ಭೂಮ್ ಅಂತ ಹೋಗ್ಬಿಡುತ್ತೆ. ನೀವು ಹೇಳ್ಬೋದು ಮ್ಯಾಮ್, ಮೋಯಿನ್ ಅಲಿ ಅವ್ರಿಗೆ ಇಂಜುರಿ ಆಗಿದ್ದಾರೆ, ಸ್ಯಾಂಡ್ನರ್ ಅವ್ರನ್ನ ಆಡಿಸ್ತಾ ಇದ್ರಲ್ಲ, ಏನು ಗುರು ಪ್ರಾಬ್ಲಮ್ಮು ನಿನಗೆ ಅಂತೆಲ್ಲ ಕೇಳ್ಬೋದು. ಸ್ಯಾಂಡ್ನರ್ ಅವರು ಏನು ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಇವಾಗ. ಸೊ ಇವ್ರನ್ನ ಮತ್ತೆ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಇತ್ತು. ಮೋಯಿನ್ ಅಲಿ ಅವರು ಫಸ್ಟು ಫಾರ್ಮಲ್ಲಿ ಕಾಣಿಸ್ತಿಲ್ಲ, ಆಮೇಲೆ ಸ್ಯಾಂಡ್ನರ್ ಅವ್ರನ್ನ ಹಾಕೊಂಡ್ರು ಮುಂಬೈ ಮೇಲೆ, ಮುಂಬೈ ಮೇಲೆ ಗೆದ್ರು. ಸೊ ಲಾಸ್ಟ್ ಮ್ಯಾಚಲ್ಲಿ ಇವರು ಕೂಡ ಫಾರ್ಮಲ್ಲಿ ಕಾಣಿಸಿಲ್ಲ, 2 ಮ್ಯಾಚಲ್ಲೂ ಫಾರ್ಮಲ್ಲಿ ಅಷ್ಟೊಂದೇನು ಕಾಣಿಸಿಲ್ಲ ಸ್ಯಾಂಡ್ನರ್ ಅವರು. ಸೊ ಆದ್ದರಿಂದ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಇತ್ತು ಮೋಯಿನ್ ಅಲಿ ಅವರು ಏನಾದರೂ ಫಿಟ್ ಆಗಿ ಇದ್ದಿದ್ರು ಅಂತ ಅಂದಿದ್ರೆ. ಸೊ ಇನ್ನು 2-3 ಮ್ಯಾಚು ಆಡೋದಿಲ್ಲ ಅಂತ, 2-3 ಮ್ಯಾಚ್ ಪಕ್ಕ ಆಡೋದಿಲ್ಲ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಫ್ಲೆಮಿಂಗ್ಸ್ ಅವರು. ಸೊ ಆದ್ದರಿಂದ 2-3 ಮ್ಯಾಚ್ ಅಂತ ಅಂದರೆ, ಏನಾದರೂ 1 ಮ್ಯಾಚ್ ಹೋಗಿ ಆಯಿತು ಅಂತಂದ್ರೂ ಸಿ ಎಸ್ ಕೆ ಎಲ್ಲ ತೋಪಡ್ಕೊಂಡು ಹೋಗ್ತಾರೆ. ಸೊ ನೋಡೋಣ ಏನಾಗುತ್ತೆ ಫ್ಯೂಚರಲ್ಲಿ ಅಂತ ಸಿ ಎಸ್ ಕೆ ಪರಿಸ್ಥಿತಿ. ಅಂದರೆ ಇನ್ನು 6-6 ಹೊಡೆದ್ರು ಅಂತಲೇ ಒಂದು ಚಾನ್ಸ್ ಇರುತ್ತೆ ಸಿ ಎಸ್ ಕೆಗೆ ಅಷ್ಟೇ, ಅದನ್ನು ಬಿಡ್ತು ಅಂದರೆ ಇನ್ನೆಲ್ಲೂ ಚಾನ್ಸ್ ಇಲ್ಲ ಸಿ ಎಸ್ ಕೆಗೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಚಿಯರ್ಸ್ ಗಾಯ್ಸ್, ಬಾಯ್.